ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 195 ವಸಿಷ್ಠರು ಸಭೆಯನ್ನು ಕರೀತಾರೆ. ಅಲ್ಲಿ ಆ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸಿರ್ತಾರೆ. ಮುಂದೆ ಅಲ್ಲೇ ಭರತ ಶತ್ರುಘ್ನರಿಗೂ ಬರಲಿಕ್ಕೆ ಹೇಳ್ತಾರೆ. ಮುಂದೆ ಮಂತ್ರಿಗಳು, ಹಿರಿಯರು, ಗುರು ಹಿರಿಯರು, ಪ್ರಜೆಗಳು ಎಲ್ಲರೂ ಆ ಸಭಾಂಗಣದಲ್ಲಿ ಸೇರಿರ್ತಾರೆ. ಭರತನು ಹೋಗ್ತಾನೆ. ಭರತನನ್ನು ಅಲ್ಲಿ ಸ್ವಾಗತ ಮಾಡಲಾಗ್ತಿದೆ. ಮುಂದೆ ಆ ಸಭೆಯಲ್ಲಿ ವಸಿಷ್ಠರು ಭರತನಿಗೆ ಉದ್ದೇಶಿಸಿ ಹೇಳ್ತಾರೆ, ದಶರಥರ ಒಂದು ಆಜ್ಞೆ ಪ್ರಕಾರ, ಆಜ್ಞೆನೇ ಇರ್ತಿದೆ ಅದು, ನಿನಗೆ ಪಟ್ಟ ಕಟ್ಟಬೇಕಾಗಿದೆ. ರಾಮಂತೂ ಇಲ್ಲಿಲ್ಲ, ಅವನು ತನ್ನ ತಂದೆಯ ವಚನ ಪಾಲಿಸ್ತಾ ಇದ್ದಾನೆ. ನಮಗೆ ದಶರಥರಿಗೆ ಈ ಒಂದು ವಚನವನ್ನು ಪಾಲಿಸಲಿಕ್ಕೆ ಅವಕಾಶ ಕೊಡು, ಮತ್ತು ನೀನು ಪಟ್ಟಕ್ಕೇರಲು ಸಿದ್ಧನಾಗಂತ ಹೇಳಿ ಮುಂದುವರೆದವ್ರು ಹೇಳ್ತಾರೆ ಕೆಲವು ರಾಜದೂತರಿಗೆ. ಇಲ್ಲ, ನೆರೆಹೊರೆಯ ಎಲ್ಲ ರಾಜ್ಯಗಳಿಗೂ ಆಹ್ವಾನವನ್ನು ಕಳಿಸ್ರಿ, ಮತ್ತು ಪಟ್ಟಾಭಿಷೇಕದ ಒಂದು ವಿಶೇಷ ದಿನವನ್ನು ಗುರುತಿಸಿ ಆ ದಿನ ಮಾಡೋಣ, ಮತ್ತು ಎಲ್ಲರಿಗೂ ಆಮಂತ್ರಣ ನೀಡಿರಿ, ಎಲ್ಲರೂ ಕಾಣಿಕೆಗಳನ್ನು ತರಲಿ ಅಂತ ಹೇಳಿ ವಸಿಷ್ಠರು ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ಭರತ ಮತ್ತಷ್ಟು ದುಃಖಿತನಾಗಿ ಹೇಳ್ತಾನೆ, ನೋಡು, ನನ್ನ ತಾಯಿ ತಪ್ಪು ಮಾಡ್ಯಾಳ, ಅಧರ್ಮ ಕೆಲಸ ಮಾಡ್ಯಾಳ. ಏನಾಗ್ತಾ ಇದೆ ಅಂದರೆ, ಈ ಒಂದು ಧರ್ಮಸೂತ್ರದ ಪ್ರಕಾರ ಈ ಸಿಂಹಾಸನ ರಾಮನಿಗೆ ಸಲ್ಲತಕ್ಕದ್ದು. ರಾಮನಿಗೆ ಸಲ್ಲಬೇಕಾದಂಥ ಸಿಂಹಾಸನ ರಾಮನ ಅನುಪಸ್ಥಿತಿಯಲ್ಲಿ ನಾನು ಅದನ್ನು ಪಡೆಯುವುದಂದರೆ ಅದು ಕದ್ದಂಗ, ಅವನ ಸಂಪತ್ತನ್ನು ಕದ್ದಂಗ, ಈ ಕದಿಯುವ ಕೆಲಸ ನಾನು ಮಾಡುವುದಿಲ್ಲ ಅಂತ ಹೇಳ್ಕೊಳ್ತ ಮುಂದುವರೆದು ತನ್ನ ವಿಚಾರಗಳನ್ನು ವಸಿಷ್ಠರ ಮುಂದೆ ಈ ರೀತಿಯಾಗಿ ಹೇಳ್ತಾರೆ. ಅದನ್ನು ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಹೀಗೆ ಅವರು ಮುಂದುವರಿಸ್ತಾರೆ. ಕರ್ತವ್ಯನಿಷ್ಠ ಧರ್ಮನಿಷ್ಠನಿಗೆ ಸಲ್ಲಬೇಕಾದ ಸಿಂಹಾಸನ ನಾನು ಹೇಗೆ ಕರೆಯಲಿ? ಈ ಸಿಂಹಾಸನ ರಾಮನದು, ನ್ಯಾಯ ನೀತಿಯಂತೆ ಏನು ಮಾಡಬೇಕು ಹೇಳು. ಇದು ಏನಿದೆ ಸಿಂಹಾಸನ, ಇದು ನಂದಲ್ಲ, ಅದನ್ನು ಕರೆಯುವುದಿಲ್ಲ. ಈಗ ನಾ ಏನು ಮಾಡಬೇಕು ಅದನ್ನು ನೀವು ಹೇಳ್ರಿ ಅಂಥೇಳಿ ರಾಜಗುರು ವಸಿಷ್ಠರಲ್ಲಿ ಕೇಳ್ಕೊಳ್ತಾನೆ. ದಿಲೀಪ ನಶಾಹುರಂತೆ ಜ್ಯೇಷ್ಠ ಶ್ರೇಷ್ಠ ದಶರಥ ಸುತ ರಾಮನೇ ಸಿಂಹಾಸನಕ್ಕೆ ಅರ್ಹನು. ಇಲ್ಲಿ ದಿಲೀಪ ಮತ್ತು ನಶಾಹು ಅನ್ನೋರು, ಇವರು ಇಕ್ಷ್ವಾಕು ವಂಶದ ಪರಾಕ್ರಮಿ ರಾಜರು. ಅವರು ಶ್ರೇಷ್ಠ ಜ್ಯೇಷ್ಠ ಪುತ್ರರಾಗಿರ್ತಾರೆ ಅವರು. ಅಲ್ಲಿ ನಮ್ಮ ಪರಂಪರೆಯಲ್ಲಿ ರಾಜನಿಗೆ ಒಬ್ಬರಿಗಿಂತ ಹೆಚ್ಚು ಮಕ್ಕಳಿದ್ದಾಗೂ ಕೂಡ ಯಾರು ಜ್ಯೇಷ್ಠ ಪುತ್ರದಲ್ಲ ಅವರೇ ಬಂದಾರೆ. ಅದನ್ನು ಉದಾಹರಣೆ ಕೊಡ್ತಾನೆ ದಿಲೀಪ್ ಅಂದ ನಶಾವು, ಇವರು ಉದಾಹರಣೆ ಕೊಡ್ತಾನೆ. ಈ ಪ್ರಕಾರ ಆಗಿ ಬಂದದ. ಅದಕ್ಕೆ ರಾಮನ ಹಿರಿಯ ಮಗ, ದಶರಥನ ಹಿರಿಯ ಮಗ ರಾಮ. ಆ ರಾಮನಿಗಿದ್ದು ಸಲ್ಲಬೇಕಾದದ್ದು. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ನಾ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ ಅದು ನನಗೆ ಹೇಳ್ರಿ ಅಂಥೇಳಿ ಕೇಳ್ತಾನೆ. ಇಕ್ಷವಾಗು ಪರಂಪರೆಯನ್ನು ಮುರಿದಲ್ಲಿ ಪಾಪ ಎಸಗಿದಂತೆ ಸುಖ ಶಾಂತಿ ಸಿಗೋದು. ಒಂದು ವೇಳೆ ನಾನು ರಾಮನ ಅನುಪಸ್ಥಿತಿಯಲ್ಲಿ ರಾಮಗೆ ಸಿಗಬೇಕಾದಂಥ ಸಿಂಹಾಸನವನ್ನು ನಾ ತಗೊಂಡೆ ಅಂದರೆ ಅದು ನನ್ನಿಂದ ಆಗುವಂಥ ಪಾಪಕೃತ್ಯ. ಅದು ನನ್ನಿಂದ ಈ ಪಾಪಕೃತ್ಯ ಆಯ್ತಂದ್ರೆ ನಾನು ಜೀವನ ಉದ್ದಕ್ಕೂ ನನಗೆ ಶಾಂತಿ ನೆಮ್ಮದಿ ಸಿಗುವುದಿಲ್ಲ. ನನ್ನ ತಾಯಿ ಮಾಡಿದ ಪಾಪ ನಾ ಮಾಡಲಾರೆ, ನಮ್ಮ ಅವು ಪಾಪ ಮಾಡಿಳಕ್ಕೆ ಅದನ್ನು ನಾ ಮಾಡುವುದಿಲ್ಲ. ಅದನ್ನು ತಮಗೆ ಹೇಳಿದೆಲ್ಲ, ತಂದೆ ತಾಯಿ ಮಾಡುತ್ತಿರುವಂಥದ್ದು ಪಾಪ ಅಂತ ಮಕ್ಕಳಿಗೆ ಮನವರಿಕೆ ಆಯಿತಂದರೆ ಅವರು ತಂದೆ ತಾಯಿಯನ್ನು ಅವರಿಗೆ ಆ ಕೆಲಸದಿಂದ ಬಿಡಿಸ್ಬೇಕು. ಅವರು ಪಾಪ ಮಾಡುವುದನ್ನು ನಿಲ್ಲಿಸಬೇಕು. ಮಕ್ಕಳ ಕರ್ತವ್ಯ ಇದು, ಮಕ್ಕಳ ಧರ್ಮ ಇದು. ಇಲ್ಲ, ತಂದೆ ತಾಯಿ ಜಗತ್ತನ್ನು ಲೂಟಿ ಮಾಡ್ಕೊಂಡು ತಂದು ಇವ್ರಿಗೆ ಹಾಕ್ತಾ ಇರ್ತಾರೆ, ಇವರು ಆರಾಮ ಸರಿ ಅದನ್ನು ಅನುಭವಿಸ್ತಾ ಹೊಂಟಿದ್ರಂದ್ರೆ ಅಂಥ ಮಕ್ಕಳು ನಿಜವಾಗಿಯೂ ತಂದೆ ತಾಯಿಯ ಶತ್ರುಗಳು. ತಂದೆ ತಾಯಿ ದಾರಿ ತಪ್ಪಿದಾಗ ಅವರಿಗೆ ಮಾರ್ಗ ಹೇಳೋರನ್ನೇ ನಿಜವಾದ ಪುತ್ರ, ಪುತ್ರ ಧರ್ಮ ಅದು. ತಂದೆ ತಾಯಿಯು ವಾಮ ಮಾರ್ಗದಲ್ಲಿ ನಡೀತಾ ಇದ್ದಾಗ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕನ್ನು ಸಾಗಿಸ್ತಂತ ಹೋಗುವಂತಹ ಈ ಮಕ್ಕಳೇನದಾರಲ್ಲ, ಅವರು ನಿಜವಾಗಿಯೂ ತಂದೆ ತಾಯಿ ದ್ರೋಹಿಗಳು, ಅವರು ನಿಜವಾಗಿಯೂ ಸಮಾಜಘಾತಕ ಅಂಶಗಳು. ಅದಕ್ಕೆ ಇಲ್ಲಿ ಮಕ್ಕಳಾದವರು ತಾವು ಸನ್ಮಾರ್ಗದಲ್ಲಿ ನಡೀಬೇಕು, ಅದರಂತೆ ತಂದೆ ತಾಯಿಯೂ ಕೂಡ ಸನ್ಮಾರ್ಗದಲ್ಲಿ ಇದ್ದಾರೋ ಇಲ್ಲ ಅಂತ ನೋಡಬೇಕು.
ತಂದೆ ತಾಯಿ ಸನ್ಮಾರ್ಗದಲ್ಲಿ ನಡೀತಾ ಇದ್ದಿಲ್ಲಂದ್ರೆ, ಕೆಟ್ಟ ಮಾರ್ಗವನ್ನು ನಡೀತಾ ಇದ್ರಂದ್ರೆ ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ರಂದ್ರೆ ಅದನ್ನು ತಡೆಯಬೇಕಾದದ್ದು ಪುತ್ರರ ಕರ್ತವ್ಯ, ಮಕ್ಕಳ ಕರ್ತವ್ಯ. ಆದರೆ ಮುಂದುವರೆದ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ಅರಣ್ಯದಲ್ಲಿರುವ ರಾಮನಿಗೆ ಕೈ ಮುಗಿಯುವೆ, ರಾಮನನ್ನು ಮರಳಿ ಅಯೋಧ್ಯೆಗೆ ತರದಿದ್ದರೆ ನಾ ಲಕ್ಷ್ಮಣನಂತೆ ಅರಣ್ಯದಲ್ಲಿ ರಾಮನ ಸೇವೆ ಮಾಡಿ. ಮುಂದುವರೆದು ಮತ್ತೊಂದು ಮಾತು ಹೇಳ್ತಾರೋ, ನಾನು ಅರಣ್ಯಕ್ಕೆ ಹೋಗ್ತೀನಿ, ರಾಮನ ಕರ್ಕೊಂಡು ಬರ್ತೀನಿ, ರಾಮ ಒಂದು ವೇಳೆ ಬರಲಿಲ್ಲ ಅಂದರೆ ಅಯೋಧ್ಯಕ್ಕೆ ಮರಳಲಿಲ್ಲ ಅಂದರೆ ನಾನು ಕೂಡ ಲಕ್ಷ್ಮಣ ಯಾವ ರೀತಿಯಾಗಿ ಅರಣ್ಯದಲ್ಲಿ ರಾಮನ ಸೇವೆ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ನಾನು ಅವ್ರ ಜೊತೆಗೆ ಅರಣ್ಯದಲ್ಲಿಯೇ ಇರ್ತೇನೆ. ಭರತ ತನ್ನ ಸ್ಪಷ್ಟತೆಯನ್ನು ತನ್ನ ನಿರ್ಧಾರವನ್ನು ಹೇಳಿಬಿಡ್ತಾನೆ. ಶ್ರಮದಾನದಿ ಕುಶಲಕರ್ಮಿ ಕಾರ್ಮಿಕರು ಅರಣ್ಯದಲ್ಲಿ ಹೆದ್ದಾರಿ ಮಾಡುತ್ತಿರೋ ನಾನು ರಾಮನ ಕರೆಯಲ್ಲಿ ಹೋಗುವೆ. ಈಗಾಗಲೇ ನಾನು ಈ ಇವರಿಗೆ ಹೇಳಿಬಿಟ್ಟೇನೆ ನಿನ್ನೆ, ಕುಶಲ ಕಾರ್ಮಿಕರ ಇದನ್ನು ರಸ್ತೆ ನಿರ್ಮಾಣ ಮಾಡುವಂಥ ವರ್ಗಕ್ಕೆ ಯಂತ್ರಗಳನ್ನು ತೊಗೊಂಡು ಹೋಗ್ಯಾರೆ, ಯಂತ್ರ ಚಾಲಕರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಜನ ಹೋಗಿದೆ ಅಲ್ಲಿ. ಅವ್ರು ಈಗಾಗಲೇ ರಸ್ತೆ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡ್ಯಾರ, ರಸ್ತೆ ನಿರ್ಮಾಣ. ಅದಕ್ಕೆ ನಾ ಏನು ಮಾಡ್ತಾ ಇದ್ದೇನೆ ಅಂದರೆ ಹೋಗೋ ಸಿದ್ಧತೆಯಲ್ಲಿ ಇದ್ದೇನೆ ನಾನು, ನನಗೆ ಈ ಸಿಂಹಾಸನ ಬೇಡ, ಈ ಪಟ್ಟಾಭಿಷೇಕನು ಮಾಡಬೇಡ್ರಿ ಅಂತೇಳಿ ಭರತ ವಶಿಷ್ಠರಲ್ಲಿ ಕೇಳಿಕೊಳ್ತಾನೆ. ಭರತನ ಮಾತು ಕೇಳಿ ಎಲ್ಲರೂ ದುಃಖಿತರಾದರು, ಭರತ ಸುಮಂತ್ರನಿಗೆ ನುಡಿದರು. ಭರತ ನೀವೆಲ್ಲ ಮಾತು ಕೇಳ್ತಾರೆ, ಅವನು ಪಟ್ಟಕ್ಕೆ ಇರೋದಿಲ್ಲ ಅಂತ ಗೊತ್ತಾಗ್ತಿದೆ, ಅವ ರಾಮನನ್ನು ಕರೀಲಿಕ್ಕೆ ಅರಣ್ಯಕ್ಕೆ ಹೋಗ್ತಾನೆ ಅನ್ನೋದು ಗೊತ್ತಾಯ್ತು, ರಾಮ ಬರಲಿಲ್ಲ ಅಂದರೆ ತಾನೂ ಅರಣ್ಯದಲ್ಲೇ ಇರ್ತೇನೆ ಅನ್ನೋ ಒಂದು ಸ್ಪಷ್ಟತೆಯನ್ನು ಕೇಳಿ ಅಲ್ಲಿ ಇದ್ದಂಥ ಜನರಿಗೆಲ್ಲ ದುಃಖ ಆಗ್ತಿದೆ. ಭರತ ಅದೇ ವೇಳೆ ಸುಮಂತ್ರನಿಗೆ ನುಡಿತಾನೆ. ಸುಮಂತ್ರ ಮುಖ್ಯಮಂತ್ರಿಗೆ ಹೇಳ್ತಾನೆ, ಓ ಸುಮಂತ್ರ, ತಕ್ಷಣವೆದ್ದು ಸೈನ್ಯ ಏರ್ಪಡಿಸು. ಈ ಸಭಾಂಗಣದಿಂದ ಎದ್ದು ಹೋಗಿ ಇಮಿಡಿಯೇಟ್ ಏನು ಮಾಡು, ಸೈನ್ಯವನ್ನು ಏರ್ಪಡಿಸು, ಸೈನ್ಯವನ್ನು ತಯಾರು ಮಾಡು, ಕಾಡಿಗೆ ಹೊರಡೋಣ ಕರೆಯಲು ರಾಮನ. ಸೈನ್ಯ ತಗೊಂಡು ಕಾಡಿಗೆ ಹೋಗೋಣ, ಕಾಡಿಗೆ ಹೋಗಿ ರಾಮನ ಕರ್ಕೊಂಬರೋಣ. ತಕ್ಷಣ ಇದೇ ಒಂದು ಗಳಿಗೆಯಿಂದ ನೀ ಏನು ಮಾಡು, ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡು, ಸೈನ್ಯವನ್ನು ರೆಡಿ ಮಾಡು ಅಂತ ಹೇಳ್ತಾನೆ. ಏರ್ಪಡಿಸಿದ ಪೈನ ಸಿದ್ಧತೆಯನ್ನು ಸುಮಂತ್ರ ಹರ್ಷದಿ ಭರತನ ಆದೇಶ ಕೇಳಿ. ವರ್ಷ ಭರತ ಇಷ್ಟು ಹೇಳ್ತಿರ್ತಾನೆ, ಅವನಿಗೆ ಭಾಳ ಖುಷಿ ಆಗ್ತದೆ. ಯಾರಿಗೆ, ಸುಮಂತ್ರನಿಗೆ. ಅವ ಸಭಾಂಗಣದಿಂದ ಎದ್ದು ಹೋಗಿ ಹೊರಗಡೆಗೆ ಪಯಣಕ್ಕೆ ಹೋಗುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾನೆ. ಮಂತ್ರಿಗಳ ದಂಡನಾಯಕರು ಸೈನ್ಯ ಗೃಹಿಣಿಯರು ಅರಣ್ಯ ಯಾತ್ರೆಗೆ ಸಿದ್ಧರಾದರು. ಹರ್ಷದಲ್ಲಿ ಭರತನಿಗೆ ಹೇಳ್ತಾರೆ, ನೀವೊಬ್ಬ ಅಲ್ಲಪ್ಪ, ಅದನ್ನು ರಾಮನ ಕರೆಯಕ್ಕೆ ನಾವು ಎಲ್ಲ ರಾಮನ ದುಃಖದಾಗ ರಾಮನ ದುಃಖಕ್ಕೆ ಕಾರಣರಲ್ಲಿ ಪಾಪಿಗಳಲ್ಲಿ ನಾವು ಕೂಡ ಭಾಗಿದಾರ ಅದೀವ, ಅದಕ್ಕೆ ನಮಗೂ ಈ ಅವಕಾಶ ಕೊಡು, ನಾವು ನಿನ್ನೊಂದಿಗೆ ಬರ್ತೇವೆ, ರಾಮನನ್ನು ಅಯೋಧ್ಯೆಗೆ ಮರಳಿ ಕರೀಲಿಕ್ಕೆ ನಾವು ಬರ್ತೇವೆ ಅಂತೇಳಿ ಎಲ್ಲ ಜನ, ಹೆಣ್ಣು ಗಂಡು ಸೈನ್ಯ ಮುದುಕರು ಎಲ್ಲರೂ ಕೂಡಿ ಭರತನಿಗೆ ಹೇಳ್ತಾರೆ. ಅತಿ ವೇಗದ ಕುದುರೆ ರಥ ಎತ್ತಿನ ಬಂಡಿಗಳಲ್ಲಿ ಎಲ್ಲರೂ ಹೊರಟರು. ಆಗಿನಾಗ ಅವರೆಲ್ಲ ಜನ ಮತ್ತೇನು ಮಾಡ್ರೆ, ಭರತನ ಕೂಡ ಹುಗ್ಗು ಸಲುವಾಗಿ ಬಂಡಿಗಳನ್ನು ರಥಗಳನ್ನು ತಯಾರು ಮಾಡಿ ಸಿದ್ಧರಾದರು. ಅವರೆಲ್ಲ ಅರಣ್ಯಕ್ಕೆ ಹೊರಡುವ ಸಿದ್ಧತೆ ಕಂಡ ಭರತ ತನಗೆ ಅತಿ ವೇಗದ ರಥ ತರಲು ಹೇಳಿದ ಸುಮಂತ್ರನಿಗೆ. ಎಲ್ಲ ಜನನು ಭರತನೊಂದಿಗೆ ಅರಣ್ಯಕ್ಕೆ ಬರೋಕ್ಕೆ ಸಿದ್ಧ ಆಗಿ ನಿಂತಿರಲ್ಲ, ತಮ್ಮ ತಮ್ಮ ಕುದುರೆ ರಥ ಎತ್ತಿನ ಬಂಡಿ ಅವು ಎಲ್ಲ ಕರ್ಕೊಂಡು ಬಂತು ಬಂದು ಅವ್ರನ್ನೆಲ್ಲ ನೋಡ್ತಾನೆ. ನೋಡಿದ ತಕ್ಷಣ ಅವ ಸುಮಂತ್ರನಿಗೆ ಹೇಳ್ತಾನೆ, ಅತಿ ವೇಗದಿಂದ ಓಡುವಂಥ ಕುದುರೆಗಳ ರಥವನ್ನು ನನಗೂ ತಗೊಂಡು ಬಾ ಅಂತ ಹೇಳಿ ಹೇಳ್ತಾನೆ. ಭರತನ ಆದೇಶದಂತೆ ಎಲ್ಲವೂ ಸಿದ್ಧವಾಯಿತು. ಮರುದಿನ ಭಯಾನಕರಣ್ಯದಿಂದ ಮರಳಿ ರಾಮನ ಕರೆತರಲು ಸಿದ್ಧರಾದರು. ಅವತ್ತಿನ ಇದು 15 ದಿವಸದ ಮುಗಿತೈತಿ. ಅವಾಗ ಬೆಳಿಗ್ಗೆ ಎದ್ದ ಎಲ್ಲರೂ ಅರಣ್ಯಕ್ಕೆ ಹೊರಡೋಣ ಅಂತ ಹೇಳ್ತಾನೆ. ಎಲ್ಲರೂ ಆ ರಾತ್ರಿಯನ್ನು ರಾತ್ರಿಯಲ್ಲಿ ಕಳೀತಾರೆ. ಬೆಳಿಗ್ಗೆ ಭರತನೊಂದಿಗೆ ಅರಣ್ಯಕ್ಕೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ಮಾರನೇ ದಿನ ಮುಂಜಾವಿನಲ್ಲಿ ಭರತ ಎಲ್ಲರೂ ಎದ್ದರು, ರಾಮನ ಕರೆತರಲು ಪ್ರಯಾಣ ಆರಂಭಿಸಿದರು. ಎಲ್ಲರೂ ಬೇಗ ಹೇಳ್ತಾರೆ, ನಸಗಿನ ಜಾವದಾಗ ತಮ್ಮ ತಮ್ಮ ರಥ ಬಂಡಿಗಳನ್ನು ಎಲ್ಲ ತೊಗೊಂಡು ಬರ್ತಾರೆ. ಮುಂದೆ ರಾಮನ ಕರೀಲಿಕ್ಕೆ ರಾಜ ಹೆದ್ದಾರಿ ಏನು ಮಾಡಿರ್ತಲ್ಲ, ಹೆದ್ದಾರಿ ಉಂಟ ಗಂಗಾ ನದಿಯತ್ತ ಪಯಣವನ್ನು ಬೆಳೆಸ್ತಾರೆ. ಆ ಒಂದು ಪಯಣದಲ್ಲಿ ಏನು ರಾಮನ ಕರೀಲಿಕ್ಕೆ ಏನು ಒಂದು ಜನ ಹೊರಟಿತ್ತು ಭರತನ ಜೊತೆಗೆ, ಅಲ್ಲಿ ಎಷ್ಟು ಜನ ಎಷ್ಟು ಇದೆ ಅದನ್ನು ವಾಲ್ಮೀಕಿಯವರು ಹೇಳ್ತಾರೆ. 90,000 ಆನೆಗಳು, ಆನೆದಳ ಅಂತ ಹೇಳಿದ್ದೆ ನಿಮಗೆ, ಅಶ್ವ ಇದು ಆನೆದಳ, ಇದು ಗಜದಳ ಅಂತ ಕರೀತಾರೆ. ಎಷ್ಟಿದ್ದು ಅಂದರೆ 90,000 ಆನೆಗಳಿದ್ದು, 60,000 ರಥಗಳು, 100,000 ಧನುಧಾರಿಗಳು ಭರತನ ಮುಂದೆ ಮುಂದೆ ರಕ್ಷಣಾ ವ್ಯೂಹದಿ ಸಾಗಿದರು.
ಭರತ ಇನ್ನು ಶುರು ಮಾಡೋಕ್ಕಿಂತ ಮೊದಲು ಅವನ ರಕ್ಷಣೆಗಾಗಿ ಇಷ್ಟೊಂದು ಸೈನ್ಯ ಅವನು ಮುಂದೆ ಮುಂದೆ ಸಾಗ್ತಿದೆ. ರಾಮನ ಕರತರಲ್ಲೂ ಕೈಕೈ ಕೌಶಲ್ಯ ಸುಮಿತ್ರ ರಥಗಳಲ್ಲಿ ಸೈನ್ಯದೊಂದಿಗೆ ಪಯಣಿಸಿದರು. ಅವರು ಮೂರು ಮಂದಿ ಸುಮ್ಮನೆ ಕೊಡಲಿಲ್ಲ ತಾಯಂದಿರ್ರೆ, ಕೈಕೈಗೆ ತನಗೆ ಒಂದು ಪ್ರಾಯಶ್ಚಿತ್ತ ಆಗಿರ್ತದೆ, ತನ್ನ ತಪ್ಪಿನ ಅರಿವಾಗಿರ್ತದೆ ಆಕೆಗೆ. ಇಲ್ಲಿ ನೋಡಿ, ಮನುಷ್ಯ ತಪ್ಪು ಮಾಡೋದು ಸಹಜನ, ಆದರೆ ಅದನ್ನು ಮನವರಿಕೆ ಮಾಡಿಕೊಂಡು ಸುಧಾರಿಸೋದು ಅದು ಶ್ರೇಷ್ಠ ಗುಣ. ಇಲ್ಲೇ ಕೈಕೈಗೆ ಅರಿವಾಗಿಬಿಡ್ತದೆ, ನಾನು ಮಾಡಿದ ತಪ್ಪಿದೆ, ಅದಕ್ಕೆ ನಾ ಮನವರಿಕೆ ಮಾಡಿಕೊಂಡು ಅವಳು ಕೂಡ ಇಲ್ಲ, ರಾಮನ ಕರೀಲಿಕ್ಕೆ ನಾನು ಬರ್ತೇನೆ, ನಾನೇ ಕಾರಣ ರಾಮನ ಅರಣ್ಯ ಕಳಿಸ್ಲಿಕ್ಕೆ ನಾನು ಕರೆಯಾಗಿ ಬರ್ತೇನೆ ಅಂಥೇಳಿ ಅವಳು ಕೈಕೈ ಏನು ಮಾಡ್ತಾಳೆ, ಕೌಶಲ್ಯ ಮತ್ತು ಸುಮಿತ್ರದೊಂದಿಗೆ ರಥ ಬಂದು ಏರಿ ನಿಲ್ತಾಳೆ. ರಥಗಳಲ್ಲಿ ಸೈನ್ಯದೊಂದಿಗೆ ಪಯಣಿಸಿದರು. ಗುರು ಹಿರಿಯರು, ವಿದ್ವಾನರು, ಸಲಹೆಗಾರರು ಭರತನ ಎಡಬಲದಲ್ಲಿ ಪಯಣಿಸುತ್ತಾ ನಡೆದರು. ಅವನ ಎಡಬಲಕ್ಕೆ ಎಲ್ಲ ಮಂತ್ರಿಗಳು ಇರ್ತಾರೆ, ಗುರು ಹಿರಿಯರು ಇರ್ತಾರೆ, ಎಲ್ಲ ಅವನ ಜೊತೆಗೆ ಹೋಗ್ತಾನೆ. ಭರತನಿಗೆ ಹೇಳ್ತಾರವರು, ಕಪ್ಪು ಮೋಡ ಬಣ್ಣದ ಪರಾಕ್ರಮಿ ರಾಜಕುಮಾರ ರಾಮನನ್ನು ಪುನಃ ನೋಡುವೆವು. ನಮಗೆ ಭಾಳ ಸಂತೋಷ ಆಯ್ತಪ್ಪ, ಕರೆಯಾಕೆ ಹೊಂಟಿದ್ದು ಈ ಒಂದು ನೆವದಿಂದರೆ ನಮಗೇನಾಯ್ತಂದರೆ ರಾಮನನ್ನು ನೋಡಲಿಕ್ಕೆ ನಮಗೆ ಸಂತೋಷ ಆಯಿತು. ಇದನ್ನು ಹೇಳೋ ಕಾಲಕ್ಕೆ ಇಲ್ಲಿ ವಾಲ್ಮೀಕಿಯವರು ರಾಮನ ಮತ್ತು ಪುನಃ ವ್ಯಕ್ತಿತ್ವದ ಬಗ್ಗೆನೇ ಹೇಳ್ತಾರೆ. ಅವರು ಹೇಗಿತ್ತಪ್ಪ ಅವನ ಮೈಕಟ್ಟು ಅಂದರೆ, ಕಪ್ಪು ಮೋಡ ಬಣ್ಣ ಅಂದರೆ ಕಪ್ಪು ಬಣ್ಣದವ ಇದ್ದ ರಾಮ. ರಾಮ ಕೈ ಕಪ್ಪು ಮತ್ತು ಸದೃಢವಾದಂಥ ಮೈಕಟ್ಟಿತ್ತು. ಅದಕ್ಕೆ ಇಲ್ಲಿ ಪದೇ ಪದೇ ಆವಾಗಿನ ಅವನ ಗುಣದ ಜೊತೆಗೆ ಅವನ ಶರೀರದ ಒಂದು ರಚನೆ ಬಗ್ಗೆನೂ, ಅವ್ರು ಹೇಗೆ ಕಾಣಿಸ್ತಿದ್ದ ಅವನು ನೋಡಿದ ಬಗ್ಗೆನೂ ವಾಲ್ಮೀಕಿಯವರು ಅಲ್ಲಲ್ಲಿ ಹೇಳ್ಯಾರ. ಸೂರ್ಯ ಕಿರಣ ಕಂಡೊಡೆ ಭೂಮಿಯ ಕತ್ತಲು ಅದೃಶ್ಯವಾದಂತೆ ರಾಮನ ಕಂಡು ನಮ್ಮೆಲ್ಲ ದುಃಖ ಮಾಯವಾಗುವುದು. ಮತ್ತು ನೋಡಿ ಅಲಂಕಾರಕವಾಗಿ ಹೆಂಗೆ ಹೇಳ್ತಾರೆ, ಯಾವ ರೀತಿ ಸೂರ್ಯೋದಯ ಆದ ತಕ್ಷಣ ಕತ್ತಲು ಹೋಗಿಬಿಡ್ತದೆ, ಭೂಮಿಯ ಮೇಲೆ ಇದ್ದಂಥ ಕತ್ತಲು ಹೋಗಿಬಿಡ್ತದೆ, ಅದೇ ರೀತಿ ರಾಮನ ಮುಖ ನೋಡಿದ ಅಂದರೆ ಇಲ್ಲಿ ತನಕ ನಾವೇನು 10-15 ದಿನಗಳಿಂದ ದುಃಖದಲ್ಲಿ ಮುಳುಗೇವೆ, ಈ ಎಲ್ಲ ದುಃಖ ಮಾಯಾಗಿ ಹೋಗ್ತಿದೆ. ವ್ಯಾಪಾರಿಗಳು ಜನಸಾಮಾನ್ಯರು ರಾಮನ ಗುಣಗ ಮಾಡುತ್ತಾ ಸಾಗಿದರು. ನೋಡ್ರಿ, ಆ ಒಂದು ಪಯಣದ ಹಿಂದಿನಲ್ಲಿ ಯಾರ್ಯಾರಿದ್ದರಂದರೆ ವ್ಯಾಪಾರಿಗಳನ್ನು ಇದ್ದರು, ಜನಸಾಮಾನ್ಯರು ಇದ್ದರು, ಪ್ರತಿಯೊಬ್ಬರು ರಾಮನ ಗುಣಗಾನ ಮಾಡ್ತಾ ಹೊರಟರು ಹಾದಿ ಉದ್ದಕ್ಕೂ. ಮುಂದೆ ಅಲ್ಲಿ ಅದ್ರ ಯಾರ್ಯಾರು ಇದ್ರು ಅನ್ನೋದನ್ನು ಹೇಳ್ತಾನೆ. ಮತ್ತು ವ್ಯಾಪಾರಿ ವರ್ಗ ಅಂತ ಇದ್ದಂಗಾಯಿತು. ಅದರ ಜೊತೆಗೆ ಮಣಿಕಾರ, ಕುಂಬಾರ, ಶಸ್ತ್ರಕಾರ, ಬಡಿಗ, ಮಯೂರಕ, ಕ್ರಾಕಚಿಕ, ರೋಚಕ, ವೇದಕ, ದಂತಕಾರ, ಸುಧಾಕರ, ಗಂಧೋಪಾಜೀವನ, ಸ್ವರ್ಣಕಾರ, ಕಂಬಲಧಾವಕ, ಸ್ನಾಪಕೋಸ್ನಾದೋದಕ, ವೈದ್ಯರು, ಶೌಂದಿಕ, ಧೂಪಕ, ರಾಜಕ, ತುನ್ನಮಾಶ್ಚಾತ್ಯ, ಹಳ್ಳಿ ಗ್ರಾಮ ಮುಖ್ಯಸ್ಥರು, ನೃತ್ಯಗಾರರು, ಕೈವರ್ತಕ, ಪತ್ನಿಯರೊಂದಿಗೆ ರಾಮನ ಭೇಟಿಗೆ ನಡೆದರು. ಇಷ್ಟೊಂದು ಜನ ಎಲ್ಲ ಕಸಬುದಾರರು ಎಲ್ಲ ಏನು ಮಾಡ್ತಾರೆ, ತಮ್ಮ ತಮ್ಮ ಮಡದಿ ಮಕ್ಕಳನ್ನು ತಗೊಂಡು ರಾಮನ ಭೇಟಿಗೆ ಬರ್ತಾರೆ. ಇಲ್ಲಿ ಮಣಿಕಾರ ಅಂದರೆ ಗೊತ್ತಾಗ್ತಿದೆ, ಕುಂಬಾರ ಗೊತ್ತಾಗ್ತಿದೆ, ಶಸ್ತ್ರಕಾರ ಶಸ್ತ್ರಗಳನ್ನು ತಯಾರು ಮಾಡೋರು ಗೊತ್ತಾಯಿತು, ಬಡಿಗಾರದ್ದು ಗೊತ್ತಾಗ್ತಿದೆ, ಕಾರ್ಪೆಂಟರ್ಸ್. ಮಯೂರಕ ಅಂದರೆ ನವಿಲುಗರಿಯಿಂದ ಅಲಂಕಾರದ ವಸ್ತುಗಳನ್ನು ತಯಾರು ಮಾಡೋರಿಗೆ ಮಯೂರಕ ಅಂತ ಕರೀತಾರೆ. ಕ್ರಾಕಚಿಕ್ಕ ಅಂದರೆ ಕರಗಸ್ನಿಂದ ಕೊರೆಯೋರು, ಗರಗಸ್ ಅಂತ ಹೇಳ್ತಾರೆ ನಾವು, ಗರಗಸ್ನಿಂದ ಉಪಯೋಗ ಮಾಡಿಕೊಂಡು ಕೆಲಸಗಳನ್ನ ಮಾಡುವವರು. ರೋಚಕ ಅಂದರೆ ಕೃತ್ರಿಮ ಆಭರಣಗಳನ್ನು ತಯಾರಿಸೋರು. ನೋಡಿ, ಕೃತ್ರಿಮ ಆಭರಣ ಇರೋದಲ್ಲ ಇವತ್ತಿಂದ ಅಷ್ಟೇ ಅಲ್ಲಿದ್ದು, ಆವಾಗೂ ಇತ್ತು ಅದು, ಇವತ್ತು ನೋಡ್ತಾ ಇದ್ದೇವೆ ಎಲ್ಲ ಕೃತ್ರಿಮ ಬಂಗಾರದ ತುಟ್ಟಿ ಆದ ಕೂಡಲೇ ಈಗ ಮತ್ತೊಂದು ನಾವು ಆ ಥರದ್ದೊಂದು ಬೇರೆ ಬಂಗಾರದ ಹುಸಿ ಬಂಗಾರದ ಒಂದು ಆಭರಣಗಳನ್ನು ಹಾಕೊಂಡು ಅಡ್ಡಾಡೋದು ಇವತ್ತಿನ ಕಾಲ ಆಗಿದೆ. ಇಂಥ ಒಂದು ಆಭರಣಗಳನ್ನು ತಯಾರು ಮಾಡೋದು ಆವಾಗಿತ್ತು. ಅವರಿಗೆ ರೋಚಕ ಅಂದರೆ ಕೃತ್ರಿಮ ರೋಚಕರಂತ ಕರಿತಿದ್ರು. ವೇದಕ ಅಂದರೆ ರತ್ನ ಆಭರಣಗಳನ್ನು ತಯಾರಿವರಿಗೆ ವೇದಕರಂತ ಕರಿತಿದ್ರು. ಮುಂದೆ ಆನೆಕೊರೆಗಳಿಂದ ವಸ್ತು ತಯಾರು ಮಾಡೋದು ದಂತಕಾರ ಅಂತ ಕರಿತಿದ್ರು. ಸುಣಗಾರರಿಗೆ ಸುಧಾಕರ ಅಂತ ಕರಿತಿದ್ರು. ಸುಧಾಕರ ಅಂದರೆ ಸುಣಗಾರರು, ಸುಣಗಾರರಿದ್ದರೆ ಅವಾಗ ಸುಣ್ಣದ ಬಳಕೆ ಆಗ್ತಿತ್ತು. ಮುಂದೆ ಗಂಧೋಪಾಜೀವನ ಅಂದರೆ ಸುಗಂಧ ದ್ರವ್ಯವನ್ನು ತಯಾರಿಸುವವರಿಗೆ ಗಂಧೋಪಾಜೀವನ ಅಂತ ಕರಿತಿದ್ರು. ಸುವರ್ಣಕಾರ ಅಂದರೆ ಅಕ್ಕಸಾಲಿಗರು, ಪತ್ತಾರಿಗೆ ಸುವರ್ಣಕಾರರು ಬಂಗಾರದ ಒಡವೆಗಳನ್ನು ಮಾಡೋರು. ಕಂಬಲಧಾವಕ ಅಂದರೆ ಕಂಬಳಿಗಳನ್ನು ತಯಾರು ಮಾಡುವವರು. ಸ್ನಪ್ಪಕ್ಕೂ ಸ್ನಾನೋದಕ ಅಂದರೆ ಬಿಸಿ ನೀರಿನಿಂದ ಸ್ನಾನ ಮಾಡಿಸೋರು. ಅದೊಂದು ತಂದೆ ಇತ್ತದೆ ಅವಾಗ, ಅದೊಂದು ಅವ್ರೇನು ಮಾಡ್ತಿರ್ತಾರೆ, ಜನರನ್ನು ಜನಸಾಮಾನ್ಯರನ್ನು ಜಳಕ ಮಾಡಿಸ್ತಿದ್ರು, ಬಿಸಿ ನೀರಿನಿಂದ ಜಳಕ ಮಾಡಿಸೋ ಅಂತ. ಅದು ಯುವತಿಯರ ತಂಡದು.
ಶೌಂದಿಕ ಅಂದ್ರೆ ಸಿಂಧಿ ತಯಾರು ಮಾಡೋರು, ಧೂಪಕ ಅಂದ್ರೆ ಸುಗಂಧ ದ್ರವ್ಯದ ಮೂಲಕ ಧೂಪ ವಸ್ತುವನ್ನು ತಯಾರು ಮಾಡೋರು, ರಾಜಕ ಅಂದ್ರೆ ಅಗಸರು, ಮುಂದೆ ತುಣ್ಣ ಮಾಯಶ್ಚಕ ಅಂದ್ರೆ ಸಿಂಪಿಗರು ಬಟ್ಟೆ ಹೊಲಿಯವರು, ಮುಂದೆ ಕೈವರ್ತಕ ಅಂದ್ರೆ ಮೀನುಗಾರರು, ಇಂಥವರೆಲ್ಲನೂ ಆ ಒಂದು ಪಯಣದಲ್ಲಿ ಸೇರಿರ್ತಾರೆ. ಮುಂದೆ ಇವರೆಲ್ಲ ಸೇರಿಕೊಂಡು ಗಂಗಾ ನದಿ ಇತ್ತೆ ಪಯಣ ಪ್ರವಾಸ ಅಂದರೆ ಪಯಣವನ್ನು ಮುಂದುವರೆಸಿರ್ತಾರೆ, ಮಾತಾಡ್ಕೊತ ಹೊಂಟಿರ್ತಾರೆ, ರಾಮನ ಗುಣಗಾನ ಮಾತುಕೊಂಡು ಮಾತಾಡ್ಕೊಂತ ಹೊಂಟಿರ್ತಾರೆ. ಇನ್ನು ಮುಂದೆ ಯಾವ ರೀತಿಯಾಗಿ ಅವರು ಗಂಗಾ ನದಿಯನ್ನು ತಲುಪ್ತಾರೆ ಮತ್ತು ಮುಂದಿನ ಘಟನಾಮಗಳು ಏನು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.